ಹಲೋ, ಲೇಟ್ ಇದು ನಿಮ್ಮ ಮನವಿನೆಲ್ಲ ಲಾಪಿಸ್ತು ಮನೆ ಎಲ್ಲ ಮಾಧ್ಯಮದವರಿಗೆ ಸ್ನೇಹಿತರಿಗೆ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್, ಮೂರು ಮೂರು. ಈ ಸಿನಿಮಾದಲ್ಲಿ ಓಪನಿಂಗ್ ಅಲ್ಲಿ ಎಂಟೆಂಟು, ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ, ಆದ್ರೆ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡು ಅಲ್ವಾ. ಅವರು ಮನೆಯವ್ರಿಗೆ ಮಾತ್ರ ಗಂಡ, ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ, ಪ್ರತಿ ಸೀನಲ್ಲಿ ನಂದೊಂದು ಡೈಲಾಗ್ ಇದೆ. ಗುರು ನೋಡಮ್ಮ, ಎಂಟು ಜನ ಕೊಟ್ಟಿದ್ದೀವಿ, ಇಬ್ರು ಸುಂದರವಾಗಿದ್ದ ಹೀರೋಯಿನ್ ಕೊಟ್ಟಿದ್ದೀವಿ, ಚಚ್ಚಿ ಕೊಚ್ಚಿ ಕೆಳವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ನ ಚಚ್ಚಿ ಕೆಳಕೊಂಡು ನಮ್ಮನ್ನು ಕೊಚ್ಚುತ್ತಾ ಇರ್ತಾರೆ, ನನ್ನ ಗಿರಿನ ಬಿಟ್ಟು ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶಣ್ಣ. ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ, ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬಹುದು. ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ, ಸೂಪರ್ ಟೈಟ್ಲ್ ಸಕ್ಕತ್ ಹುಡ್ಕೋರು. ಅವರು ಇದು ಕ್ಯಾರೆಕ್ಟರ್ಗೆ ಅವ್ರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್, ಆ ಕಾರ್ಟೂನ್ ಡ್ಯಾನ್ಸ್. ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರುವಂತ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ, ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ. ಇದು ಅವರು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿತ್ತು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲ ತುಂಬ ಹೆವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು, ಎಲ್ಲ ದೊಡ್ಡ ದೊಡ್ಡವರು. ಈಗ ಕಲ್ಕಿ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆ ಥರ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ, ಅಲ್ಲ ಸರ್, ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ. ಎರಡು ಹಾಡು ಕೇಳಿದ ತಕ್ಷಣನೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ. ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ್ ಆಗಿ ಮಾಡಿದ್ದಾರೆ ಸಾಂಗು. ಮೊದಲು ನಿಮ್ಮ ಡ್ಯಾನ್ಸ್ ಕೂಡ ಸಾಕಾದಾಗಿತ್ತು. ಮಾಳವಿಕಾ ಅವರೇ ನಮಸ್ಕಾರ. ಬೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಆರ್ಟಿಸ್ಟ್ ಅವರು. ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು